ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇ ಮಾಡುವ ಅತ್ಯಂತ ತುಂಬು ಹೃದಯದ ಶರಣ ಶರಣಾರ್ಥಿಗಳು. ಎಲ್ಲ ಪ್ರೀತಿಯ ಬಂಧುಗಳೇ, ಪ್ರತಿ ಭಾನುವಾರ ರಾತ್ರಿ 8 ರಿಂದ 8:30 ನಡುವೆ ಪ್ರಸಾರ ಆಗ್ತಿರತಕ್ಕಂಥ ಈ ಒಂದು ಬಸವ ಟಿವಿಯ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ ಮಾಲಿಕೆ ವಚನ ವೈಭವ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರತಿ ಭಾನುವಾರ ರಾತ್ರಿ 8 ರಿಂದ 8:30 ನಡುವೆ ಈ ನನ್ನ ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಬಸವಾದಿ ಶರಣರ ನಂತರ ಬಂದಂಥ ಅನುಭಾವಿ ಕವಿ, ಜಗತ್ತಿನ ಸರ್ವಶ್ರೇಷ್ಠ ಕವಿ ತ್ರಿಪದಿಯ ಚಕ್ರವರ್ತಿ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಈಗಾಗಲೇ 100+ ವಚನಗಳನ್ನು ನಾನು ವ್ಯಾಖ್ಯಾನ ಮಾಡಿದ್ದೇನೆ. ಜನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ, ಬೆಂಬಲಿಸ್ತಿದ್ದಾರೆ, ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನನಗೂ ಕೂಡ ಅತ್ಯಂತ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಈ ವಚನ ವೈಭವದ ವಿಶೇಷವಾಗಿ ಸರ್ವಜ್ಞನ ಕುರಿತಂಥ ಈ ಒಂದು ಉಪನ್ಯಾಸ ಮಾಲಿಕೆಗೆ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬಂಧುಗಳೇ, ನಾನು ಈಗಾಗಲೇ ಹೇಳಿದಂತೆ ಕೋಟ್ಯಾಂತರ ವಚನಗಳನ್ನು ಸರ್ವಜ್ಞ ಕವಿ ಕನ್ನಡ ನಾಡಿಗೆ ವಿಶೇಷವಾಗಿ ಸಾಹಿತ್ಯ ಲೋಕಕ್ಕೆ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಕೆಲವು ವಚನಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಒಂದು ಸದವಕಾಶವನ್ನು ಶ್ರೀ ಬಸವ ಟಿವಿ ನನಗೆ ಮಾಡಿಕೊಟ್ಟಿದೆ. ಹಾಗಾಗಿ ನಾನು ಬಸವ ಟಿವಿಯ ಸಮಸ್ತ ಆಡಳಿತ ಮಂಡಳಿಗೂ ತಂತ್ರಜ್ಞರಿಗೂ ಎಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಅಭಿನಂದಿಸ್ತೇನೆ, ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಸರ್ವಜ್ಞನ ವಚನಗಳನ್ನು ಕುರಿತು ಈವಾಗ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಕಂಡುದಾನುಡಿಯೇ ಭೂಮಂಡಲ ಮುನಿವುದು ಕೊಂಡಾಡು ತಿಚ್ಚೆಯ ನುಡಿದರೆ ಜಗವೆಲ್ಲ ಮುಂಡಾಡು ತಿಕ್ಕು ಸರ್ವಜ್ಞ. ಕಂಡುದಾನುಡಿಯೇ ಭೂಮಂಡಲ ಮುನಿವುದು, ನೋಡಿ ಹೇಗಿದೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿಬಿಟ್ರೆ ಜಗತ್ತಿನ ಎಲ್ಲರಿಗೂ ಕೋಪ ಬಂದ್ಬಿಡುತ್ತಂತೆ. ಕಂಡುದಾನುಡಿಯೇ ಭೂಮಂಡಲ ಮುನಿವುದು, ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ ಅನಿಸಿದ್ದನ್ನು ನೇರವಾಗಿ ಹೇಳಿಬಿಟ್ರೆ ಜಗತ್ತಿಗೆಲ್ಲ ಕೋಪ ಬರುತ್ತೆ, ಜಗತ್ತಿನ ಜನ ಸಿಟ್ಟಾಗ್ತಾರೆ. ಕೊಂಡಾಡು ತಿಚ್ಚಯ ನುಡಿದರೆ, ಅದು ಬಿಟ್ಬಿಟ್ಟು ಜನರನ್ನು ಓಲೈಸಿ ಅಥವಾ ಅಧಿಕಾರಿಯನ್ನು ಓಲೈಸಿ ರಾಜನನ್ನು ಓಲೈಸಿ ಯಾರು ಶ್ರೀಮಂತ ಇರ್ತಾರೋ ಅವ್ರನ್ನ ಓಲೈಸಿ ಏನಾದರೂ ನಾವು ಮಾತಾಡಿದ್ರೆ ಜಗವೆಲ್ಲ ಮುಂಡಾಡು ತಿಕ್ಕು ಸರ್ವಜ್ಞ, ಜಗತ್ತೆಲ್ಲ ನಮ್ಮನ್ನು ಪ್ರೀತಿಸುತ್ತೆ. ನೋಡಿ ಹೇಗಿದೆ ಇಲ್ಲಿ ಪ್ರಪಂಚ ಅಂಥೇಳಿ. ಸತ್ಯ ಹೇಳಿದ್ರೆ ಕಹಿಯಾಗಿರುತ್ತೆ. ಅದಕ್ಕೆ ಕನ್ನಡದಲ್ಲೊಂದು ಗಾದೆ ಇದೆ, ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಸಿದ್ದಪ್ಪಂಗೆ ಸಿಡ್ಡೊಡೀತು ಅಂತ. ಇದ್ದಿದ್ದು ಇದ್ದಂಗೆ ಹೇಳ್ಬಿಟ್ರೆ ಸಿದ್ದಪ್ಪಂಗೆ ಕೋಪ ಬರುತ್ತೆ. ಮತ್ತು ಇನ್ನೊಂದು ಗಾದೆ ಮಾತಿದೆ, ಇದ್ದಿದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರು ಅಂತ. ನೋಡಿ ಹೇಗಿದೆ ಇಲ್ಲಿ ಪ್ರಸಂಗ. ಇಲ್ಲಿ ಖಂಡಿತವಾದಿ ಲೋಕ ವಿರೋಧಿ ಅಂತ, ಯಾರು ಖಂಡತುಂಡವಾಗಿ ಸತ್ಯವನ್ನು ಹೇಳ್ತಾರೋ ಜಗತ್ತಿಗದು ಸಹಿ ಆಗಲ್ಲ. ಯಾಕಂದರೆ ಈ ಜನ ಬೂಟಾಟಕ್ಕೆ ನಾಟಕ ಆಡಂಬರಕ್ಕೆ ಜನ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಇದಾಗಬಾರ್ದು. ಯಾಕಂದರೆ ಸತ್ಯಂ ವದ ಧರ್ಮಂ ಚರ ಅನ್ನೋ ಮಾತಿದೆ, ಸತ್ಯವನ್ನು ನುಡಿಬೇಕು ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂಥೇಳಿ. ಅದಕ್ಕೆ ಇನ್ನೊಂದು ಮಾತಿದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯ ನಬ್ರೂಯ ಸತ್ಯಮ ಪ್ರಿಯಂ. ಯಾಕಪ್ಪ ಈ ಮಾತನ್ನು ಹೇಳ್ತಿದ್ದೀವಿ ಅಂತ ಕೇಳಿದ್ರೆ, ಸತ್ಯವನ್ನು ಹೇಳಬೇಕು, ಪ್ರಿಯವಾದದ್ದನ್ನು ಹೇಳಬೇಕು. ನಬ್ರೂಯ ಸತ್ಯಮ ಪ್ರಿಯಂ, ಸತ್ಯವನ್ನು ಅಪ್ರಿಯವಾಗಿ ಹೇಳಬಾರ್ದು. ಇದು ಎಂಥ ಮಾತಿದೆ ನೋಡಿ ಇಲ್ಲಿ. ಅದಕ್ಕೋಸ್ಕರನೇ ಸತ್ಯ ನೋಡಿದಾಗ ಜನಗಳಿಗೆ ಕೋಪ ಬರುತ್ತೆ. ಯಾಕಂದರೆ ಕೆಲವು ತಪ್ಪು ಮಾಡಿರ್ತಾರೆ, ಅವ್ರಿಗೆ ಮುಖಕ್ಕೆ ನೇರವಾಗಿ ನಾವು ಹೇಳಿದ್ರೆ ನೀವು ತಪ್ಪು ಮಾಡಿದ್ರಿ ಅಂದಾಗ ಅವ್ರಿಗೆ ಸಿಟ್ಟು ಬರುತ್ತೆ. ಈ ಜಗತ್ತಿನ ಜನ ಹೇಗಿದ್ದಾರೆ ನೋಡಿ. ಅದಕ್ಕೋಸ್ಕರನೇ ಸರ್ವಜ್ಞ ಹೇಳ್ತಿರ್ತಕ್ಕಂಥ ಮಾತು, ಜಗತ್ತು ಕಂಡದ್ದನ್ನು ಕಂಡ ಹಾಗೆ ನುಡಿದ್ಬಿಟ್ರೆ ಕೆಂಡದಷ್ಟು ಕೋಪ ಅನ್ನೋ ಮಾತಿದೆ ಇಲ್ಲಿ. ಆದರೆ ಸತ್ಯವನ್ನು ನುಡಿಲೇಬೇಕಾಗತ್ತೆ. ಯಾಕಂದರೆ ಯಾವುದರಲ್ಲೋ ನಾವು ರಾಜಿ ಮಾಡ್ಕೊಳ್ಳೋಕೆ ಹೋದರೆ ತಪ್ಪಾಗತ್ತೆ ಅಲ್ವಾ. ಸತ್ಯವನ್ನೇ ನುಡಿಬೇಕಾಗತ್ತೆ. ಸತ್ಯ ಕಹಿಯಾಗಿರ್ಬೋದು, ಇವತ್ತು ಕಹಿಯಾಗಿರ್ಬೋದು, ಆದರೆ ಒಂದು ದಿವಸ ಅದು ಏನಪ್ಪ ಅಂತ ಅನ್ಸುತ್ತೆ, ಅದು ಸಿಹಿ ಅನಿಸುತ್ತೆ, ಹೌದು ಅವ್ರು ಹೇಳಿದ್ದು ನಿಜ ಅಂಥೇಳಿ. ನೋಡಿ ಜಗತ್ತು ಈ ರೀತಿಯಾಗಿ
ಅಸತ್ಯದ ಕಡೆಗೆ ಹೋಗುವಾಗ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಹಾಕವಿ ಸರ್ವಜ್ಞ ನಮಗೆ ಮಾಡಿಕೊಟ್ಟಿದ್ದಾರೆ. ಜಗತ್ತಿನ ಜನರನ್ನು ಮೆಚ್ಚಿಸುವ ಬದಲು ಸತ್ಯವನ್ನೇ ಮಾತಾಡಬೇಕು. ಇವತ್ತು ಸತ್ಯ ಅಪ್ರಿಯವಾಗಿ ಕಾಣಬಹುದು ನಮಗೆ, ಏನಪ್ಪ ಅಪ್ರಿಯವಾಗಿ ಮಾತಾಡಿಬಿಟ್ರು ನುಡಿದ್ರು ಅಂತೇಳಿ, ಆದರೆ ಮುಂದೆ ಅದೇ ನಮಗೇನಾಗುತ್ತೆ, ಯಶಸ್ಸನ್ನು ಕೀರ್ತಿಯನ್ನು ತಂದುಕೊಡುತ್ತೆ. ಒಂದಲ್ಲ ಒಂದು ದಿವಸ ಜನ ಅನ್ಕೋತಾರೆ, ಹೌದು ಇವ್ರು ಹೇಳಿದ್ದು ನಿಜ ಅಂಥೇಳಿ ಮಾತನ್ನು ಹೇಳೇ ಹೇಳ್ತಾರೆ. ಆದ್ದರಿಂದ ಸತ್ಯವನ್ನು ನುಡಿಲಿಕ್ಕೆ ನಾವು ಯಾವತ್ತೂ ಕೂಡ ಹಿಂಜಗ್ಗಬಾರ್ದು ಅಂತಕ್ಕಂಥ ಮಾತನ್ನು ಕವಿ ಸರ್ವಜ್ಞೆಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಜಗತ್ತಿನ ಜನ ಏನನ್ಕೊತಾರೋ, ಯಾರೇನು ತಿಳ್ಕೊಂಬಿಡ್ತಾರೋ, ಯಾರಲ್ಲಿ ಬೇಸರ ಮಾಡ್ಕೊಳ್ತಾರೋ ಅಂತ ಸುಳ್ಳು ಹೇಳೋದಾಗಲಿ, ಅವ್ರನ್ನ ಮೆಚ್ಚಿಸೋದಕ್ಕೆ ಹೇಳೋದಾಗಲಿ ದಯವಿಟ್ಟು ಯಾರೂ ಮಾಡಬಾರ್ದು. ಯಾಕಪ್ಪ ಅಂತ ಕೇಳಿದರೆ ಆಮೇಲೆ ಅವರೇ ಒಂದು ದಿವಸ ಹೇಳ್ತಾರೆ, ನೀವು ಸ್ನೇಹಿತನಾಗಿ ನನಗೆ ಯಾಕೆ ಎಚ್ಚರಿಸ್ತಿಲ್ಲ. ಅದಕ್ಕೆ ಒಂದು ಮಾತಿದೆ, ಬೈಯೋನು ಬದುಕೋದಕ್ಕೆ ಹೇಳ್ದ, ನಗೋನು ಕೆಡೋದಕ್ಕೆ ಹೇಳ್ದ ಅಂತ ನಮ್ಮ ತಾಯಿ ಯಾವಾಗಲೂ ಈಗಾದೆ ಹೇಳೋರು. ಯಾರಾದರೂ ನಮಗೆ ಬೈದು ಬುದ್ಧಿ ಹೇಳಿದ್ರೆ ಅವ್ರಿಗೆ ನಾವು ಯೋಚನೆ ಮಾಡಬೇಕು, ಯಾಕೆ ಬೈದು ನಂಗೆ ಬುದ್ಧಿ ಹೇಳಿದ್ರು. ನನ್ನ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕನ್ಸರ್ನ್ ಕಾಳಜಿಯನ್ನು ತೋರಿಸುತ್ತದು. ಆದ್ದರಿಂದ ಯಾರಾದರೂ ನಮಗೆ ಬೈದು ಬುದ್ಧಿ ಹೇಳಿದ್ರು ಅಂದರೆ ಅದರ ಹಿಂದೆ ಏನೋ ಒಂದು ಒಳ್ಳೆಯ ವಿಚಾರ ಅಡಗಿದೆ ಅಂತಲೇ ತಿಳ್ಕೋಬೇಕು. ನಾವು ಯಾರು ನಮ್ಮನ್ನು ಹೊಗಳ್ತಾರೋ ಅವ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಹೊಗಳಿ ಹೊಗಳಿ ಹೊನ್ನ ಶೂಲದಲ್ಲಿಕ್ಕಿದ್ದಾರಯ್ಯ. ಈ ಹೊಗಳ್ತಕ್ಕಂಥ ಜನಗಳ ಬಗ್ಗೆ, ಈ ಹೊಗಳು ಭಟ್ಟರ ಬಗ್ಗೆ ನಾವು ಯಾವಾಗಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ನಾವು ಯಾಕೆ ಹೊಗಳ್ತೀವಿ ಒಬ್ಬರನ್ನ, ಅವ್ರನ್ನ ಮೆಚ್ಚಬೇಕು. ಮೆಚ್ಚಿದ್ರೆ ಅವ್ರ ಕಡೆಯಿಂದ ನಮಗೇನೋ ಸಿಗುತ್ತೆ. ಏನೋ ಪಡೆಯೋದಕ್ಕೋಸ್ಕರ ನಾವೇನು ಮಾಡ್ತೀವಂದರೆ ಅವ್ರನ್ನ ಇಂದ್ರ ಚಂದ್ರ ದೇವೇಂದ್ರ ಅಂಥೇಳಿ ನಾವು ಹೊಗಳಕ್ಕೆ ಹೋಗ್ತೀವಿ. ಈ ಕೆಲಸವನ್ನು ಯಾರೂ ಮಾಡಬಾರ್ದು. ಯಾಕಪ್ಪ ಅಂತ ಕೇಳಿದ್ರೆ ಒಂದು ದಿವಸ ಅವ್ರಿಗೆ ಗೊತ್ತಾದ ನಂತರ ಅವ್ರು ಅಂದ್ಕೊಳ್ತಾರೆ, ಅಯ್ಯೋ ನಾನು ತಪ್ಪು ಮಾಡಿದ್ನಲ್ಲ. ಯಾರಾದರೊಬ್ಬ ಸ್ನೇಹಿತ ಖಡಾಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳಿರ್ತಾನೆ, ಅವಾಗ ಅವನು ನೆನಪಾಗುತ್ತೆ, ಅವನನ್ನು ಜ್ಞಾಪಿಸ್ಕೊತೇವೆ, ಹೌದು ಅವನ ಮಾತನ್ನು ನಾನು ಕೇಳಬೇಕಾಗಿತ್ತು, ಅವನ ಮಾತನ್ನು ಕೇಳಿದಿದ್ದರೆ ಈ ರೀತಿ ಆಗ್ತಿರಲಿಲ್ವಲ್ಲ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ದೇವೆ ಇಲ್ಲಿ ನಾವು. ಆದ್ದರಿಂದನೇ ಸತ್ಯವನ್ನು ನುಡಿತಕ್ಕಂಥದ್ದನ್ನು ಜನ ರೂಢಿ ಮಾಡ್ಕೋಬೇಕೇ ಹೊರತು ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ, ಅವರ ಒಂದು ಸ್ವಾರ್ಥವನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೋಸ್ಕರ, ಅವರಿಂದ ಏನೋ ನಮಗೆ ಬರಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಯಾವತ್ತೂ ಕೂಡ ಅಪ್ರಿಯತೆಯನ್ನು ಹೇಳ್ತಕ್ಕಂಥ ವಿಚಾರಗಳನ್ನು ನಾವು ಇಲ್ಲಿ ಹೇಳಬಾರ್ದು ಅಂತಕ್ಕಂಥ ಮಾತಿನಲ್ಲಿ ಗಮನಿಸಬೇಕಾಗತ್ತೆ. ಆದ್ದರಿಂದ ಕಂಡದ್ದನ್ನು ಕಂಡ ಹಾಗೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಕ್ಕಂಥದ್ದನ್ನು ಯಾವಾಗಲೂ ಕೂಡ ಕಳೆದುಕೋಬೇಕು. ಕೆಲವರು ಹೇಳ್ತಾರೆ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್, ತುಂಬ ಫ್ರ್ಯಾಂಕ್ ಅಂತ ಹೇಳ್ತಿರ್ತಾರೆ. ನಿಜವಾಗ ಒಳ್ಳೆಯದದು. ಯಾಕೆ ಅಂತ ಕೇಳಿದರೆ ಅವ್ರ ಮಾತು ಸ್ವಲ್ಪ ಕಠಿಣವಾಗಿರ್ಬೋದು, ಆದರೆ ಅದರಲ್ಲಿ ಸತ್ಯ ಅಡಗಿರುತ್ತಲ್ಲ, ಅದನ್ನು ಯಾವತ್ತೂ ಕೂಡ ನಾವು ಮರಿಬಾರ್ದು ಅಂತಕ್ಕಂಥ ಅಂಶ ಇಲ್ಲಿ ಹೇಳಬೇಕಾಗತ್ತೆ. ಇಲ್ಲಿ ಟ್ರೂತ್ ನೋಡಿ, ಗಾಂಧೀಜಿಯವರು ಒಂದು ಪುಸ್ತಕ ಬರೆದಿದ್ದಾರೆ, ಮೈ ಎಕ್ಸ್ಪೀರಿಮೆಂಟ್ಸ್ ವಿತ್ ಟ್ರೂತ್ ಅಂತ, ನನ್ನ ಸತ್ಯಾನ್ವೇಷಣೆ ಅಂತಕ್ಕಂಥ ಪುಸ್ತಕ. ದಯವಿಟ್ಟು ನೀವು ಬಿಡುವಾದಾಗ ಆ ಪುಸ್ತಕವನ್ನು ಓದಿ. ಗಾಂಧೀಜಿಯವರ ಹುಟ್ಟಿನಿಂದ ಅವರ ಕೊನೆಯವರೆಗೆ ಏನೇ ನಡೀತು ಜೀವನದಲ್ಲಿ ಅನ್ನೋದನ್ನು ಸೊಗಸಾಗಿ ಬರ್ಕೊಂಡು ಹೋಗ್ತಾರೆ ಅದರಲ್ಲಿ. ಅದು ಗಾಂಧೀಜಿಯವರ ಲೈಫ್ ಹಿಸ್ಟ್ರಿ ಕೂಡ ಆಗಿದೆ ಅದು, ಮೈ ಎಕ್ಸ್ಪೀರಿಮೆಂಟ್ಸ್ ವಿತ್ ಟ್ರೂತ್ ಅಂತೇಳಿ. ಅದಕ್ಕೆ ನಮ್ಮಲ್ಲಿ ನೋಡಿ ಪುಣ್ಯ ಕೊಟ್ಟಿಂತಕ್ಕಂಥ ಒಂದು ಹಸುವಿನ ಹಾಡಿನಲ್ಲಿ ಬರುತ್ತೆ, ಬಹಳ ಸೊಗಸಾಗಿದೆ. ಸತ್ಯವೇನ ಮತ ಈ ತಂದೆ, ಸತ್ಯವೇ ನಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಯಾರನ್ನೋ ಮೆಚ್ಚಕ್ಕೋಸ್ಕರ ಅಸತ್ಯವನ್ನು ಹೇಳಬೇಡಿ. ಅದಕ್ಕೋಸ್ಕರನೇ ಜಗತ್ತು ಅನ್ಕೋಬೋದು, ಸತ್ಯ ನುಡಿದಾಗ ನೇರ ನೇರವಾಗಿ ಹೇಳಿದಾಗ ಅವ್ರ ಮುಖಕ್ಕೆ ಹೊಡೆದಂಗೆ ಹೇಳಿದಾಗ ಸಿಟ್ಟಾಗ್ತಾರೆ, ಹಾಗೆ ಸಿಟ್ಟಾಗ್ತಾರೆ ಅಂಥೇಳಿ ನಾವು ಅವ್ರನ್ನ ಮೆಚ್ಚಲಿಕ್ಕೋಸ್ಕರ ಸುಳ್ಳನ್ನು ಹೇಳ್ತಕ್ಕಂಥದ್ದಷ್ಟು ಒಳ್ಳೆಯದಲ್ಲ. ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ನಾವು ನೇರವಾಗಿ ಹೇಳ್ಬಿಟ್ಟು ಹಿಂದ್ರೆ ಎಲ್ಲರಿಗೂ ಕೋಪ ಬರುತ್ತೆ. ಸಂದರ್ಭ ಸನ್ನಿವೇಶವನ್ನು ನೋಡಿಕೊಂಡು, ಆ ಪರಿಸ್ಥಿತಿ ಹೇಗಿರುತ್ತೆ ನೋಡಿಕೊಂಡು ನಾವು ಮಾತಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಸರ್ವಜ್ಞ ಕವಿ ನಮಗಿಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಜಗತ್ತು ಸಿಹಿಯಾಗಿ ಮಾತಾಡೋರನ್ನ ನಂಬುತ್ತೆ ಹೊರತು, ಯಾರಾದರೂ ನೇರವಾಗಿ ಮಾತಾಡೋರನ್ನ ಸ್ವಲ್ಪ ಏನು ಮಾಡುತ್ತಪ್ಪ ಅಂತ ಕೇಳಿದರೆ ವಿರೋಧ ಮಾಡ್ತಾರೆ. ಅದ್ರ ಬಗ್ಗೆ ಎಚ್ಚರ ವಹಿಸಬೇಕು ಅನ್ನೋ ಮಾತನ್ನು ಕವಿಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಮುಂದಿನವರ ಒಂದು ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಕುದುರೆ ಇಲ್ಲದ ಅರಸು, ಉದಕವಿಲ್ಲದ ತೋಟ, ಸುದತಿಯರಿರದ ಮನೆ ವಾಳ್ತೆ, ಕ್ಷಯರೋಗಿ ಬದುಕಿದಂತಕ್ಕೂ ಸರ್ವಜ್ಞ. ಯಾರ್ಯಾರಿಗೆ ಏನೇನು ಇರಬೇಕಾಗತ್ತೆ, ಯಾರ್ಯಾರ ಹತ್ರ ಯಾವ ವಸ್ತುಗಳು ಏನೇನು ಇರಬೇಕಾಗತ್ತೆ, ಏನು ಮುಖ್ಯ ಆಗತ್ತೆ ಅನ್ನೋದನ್ನು
ನೋಡಿ, ಲೇಖಕರು ಅವ್ರ ಹತ್ರ ಪೆನ್ ಇರಬೇಕು ಯಾವಾಗಲೂ. ಲೇಖನಿ ಪೆನ್ ಈಸ್ ಮೈಟಿಯರ್ ದ್ಯಾನ್ ಸ್ವರ್ಡ್ ಅಂತಾರೆ. ಕತ್ತಿಗಿಂತ ಕೂಡ ಬಲವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಲೇಖನಿ ಪೆನ್ನು ಅನ್ನೋ ಮಾತನ್ನು ನಾವು ಕೇಳ್ತೇವೆ. ಅದಕ್ಕೋಸ್ಕರನೇ ಕುದುರೆ ಇಲ್ಲದ ಅರಸು, ರಾಜ ಅಂದರೆ ಅವನ ಹತ್ರ ಕುದುರೆ ಇರಬೇಕು, ಪಟ್ಟದ ಕುದುರೆ ಅಂತ ಕರೀತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ ಎಲ್ಲ ಇರಬೇಕಾಗತ್ತೆ. ನೀವು ಮೈಸೂರು ದಸರಾದಲ್ಲಿ ನೋಡಿರ್ಬೋದು, ಯಾಕಂದ್ರೆ ಅಲ್ಲಿ ಕುದುರೆಯನ್ನು ಪೂಜೆ ಮಾಡಿ ಕರ್ಕೊಂಡು ಬರ್ತಾರೆ, ಆಮೇಲೆ ಆನೆ ಅಂಬಾರಿ ಬರುತ್ತೆ, ಹೀಗೆಲ್ಲ ತಾವು ನೋಡಿದ್ದೀವಿ. ರಾಜ ಅಂದರೆ ಕುದುರೆ ಮೇಲೆ ಬಂದರೆ ಅದು ಒಂಥರಹ ಗೌರವ ಭೂಷಣ ಅನ್ನೋದು ಆ ಕಾಲದಲ್ಲಿ ಇತ್ತದು. ಕುದುರೆ ಇಲ್ಲದ ಅರಸು, ಕುದುರೆಯಲ್ಲಿರ್ತಕ್ಕಂಥ ರಾಜ. ಉದಕವಿಲ್ಲದ ತೋಟ, ತೋಟ ಅಂದಾಗ ನೀರಿರಬೇಕು. ಒಂದು ತೋಟಕ್ಕೆ ಹೋದಾಗ ಅಲ್ಲಿ ಕಾಲುವೆಗಳಲ್ಲಿ ಅಥವಾ ಕೊಳದಲ್ಲಿ ಅಲ್ಲಿರ್ತಕ್ಕಂಥ ಬಾವಿಯಲ್ಲಿ ಅಲ್ಲಿ ತೋಡಿರ್ತಕ್ಕಂಥ ಏನು ನಾವು ಮಾಡಿರ್ತೀವಲ್ಲ ಪಾತಿಗಳನ್ನು, ಅದರಲ್ಲಿ ನೀರು ನಿಂತಿದ್ದರೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ತೋಟದಲ್ಲಿ ಸುತ್ತ ಕಾಲುವೆ ತೋಡ್ತಾಯಿದ್ರು, ದೊಡ್ಡ ಕಾಲುವೆಯನ್ನು ತೋಡಿ ಅದ್ರ ತುಂಬ ನೀರನ್ನು ತುಂಬಿಸ್ತಾ ಇದ್ರು. ಯಾಕೆಂದರೆ ತೋಟ ತಂಪಾಗಿರಲಿ. ತೆಂಗು, ಬಾಳೆ, ಅಡಿಕೆ, ಬೇರೆ ಬೇರೆ ಗಿಡ ಮರಗಳನ್ನೆಲ್ಲ ಹಾಕಿರ್ತಾರೆ, ತೋಟ ತಂಪಾಗಿರುತ್ತೆ ನೋಡೋದಕ್ಕೆ. ಸೊ ಉದಕವಿಲ್ಲದ ತೋಟ, ನೀರು ಇಲ್ದಿರ್ತಕ್ಕಂಥ ತೋಟ ನೋಡಲಿಕ್ಕೆ ಚೆನ್ನಾಗಿರಲ್ಲ. ತೋಟ ಅಂದರೆ ಏನು, ತಂಪಾಗಿರಬೇಕು ವಾತಾವರಣ, ಗಿಡ ಮರ ಎಲ್ಲ ಹಸಿರಾಗಿ ಬೆಳೆದಿರುತ್ತೆ, ದಟ್ಟವಾಗಿರುತ್ತೆ, ಹೋದರೆ ತಣ್ಣನೆಯ ಗಾಳಿ ಬೀಸುತ್ತೆ. ಅದೆಲ್ಲ ಬರಲಿಕ್ಕೆ ಕಾರಣ ಏನು, ನೀರಿರಬೇಕು. ನೀರಿದ್ದರೆ ತೋಟಕ್ಕೆ ಚೆಂದ, ನೀರಿಲ್ಲ ಅಂದರೆ ತೋಟ ಒಣಗಿ ಹೋಗುತ್ತೆ. ಅಡಿಕೆ, ತೆಂಗು, ಬಾಳೆ ನಾವು ನೋಡ್ತೇವೆ ಬೇಸಿಗೆ ಕಾಲದಲ್ಲಿ ಬರಗಾಲ ಬಂದಾಗ ಪಾಪ ಅಡಿಕೆ ಮರ ಆ ಒಂದು ಮೇಲ್ಭಾಗದ ಸುಳಿಯೇ ಕಳಚ್ಕೊಂಡು ಬೀಳ್ತಿರ್ತಾವೆ ಪಾಪ ಒಣಗಿ ಹೋಗಿ. ತೆಂಗಿನ ಮರ ಗರಿಗಳೆಲ್ಲ ಬಿದ್ದೋಗಿರುತ್ತೆ, ಬಾಳೆಗಿಡ ಬಾಳು ಹೋಗಿರುತ್ತೆ ಅಥವಾ ಬಾಳೆಗಿಡವೇ ಬೆಳೀತಾ ಇರಲ್ಲ, ಈ ಪರಿಸ್ಥಿತಿ ಇರುತ್ತೆ. ಆದ್ದರಿಂದ ತೋಟಕ್ಕೆ ನೀರಿರಬೇಕು, ಅರಸನ ಹತ್ತಿರ ಕುದುರೆ ಇರಬೇಕು. ಸುದತಿಯರಿರದ ಮನೆ ವಾಳ್ತೆ, ಮನೆಯಲ್ಲಿ ಒಳ್ಳೆಯ ಹೆಂಡತಿ ಇರಬೇಕು. ಮನೆಯಲ್ಲಿ ಹೆಂಡತಿ ಇದ್ದರೆ ಆ ಮನೆಗೆ ಶೋಭೆ, ಅದು ಬಹಳ ಮುಖ್ಯ ಇಲ್ಲಿ. ಕ್ಷಯರೋಗಿ ಬದುಕಿದಂತಕ್ಕೂ ಸರ್ವಜ್ಞ, ಇದಿಲ್ಲ ಅಂತ ಇಟ್ಕೊಳ್ಳಿ. ರಾಜನ ಹತ್ರ ಕುದುರೆ ಇಲ್ಲ, ತೋಟದಲ್ಲಿ ನೀರಿಲ್ಲ, ಮನೆಯಲ್ಲಿ ಮಡದಿ ಇಲ್ಲ, ಹೇಗಿರುತ್ತಪ್ಪ ಅಂದರೆ ಕ್ಷಯರೋಗಿ ಬದುಕಿದಂತಕ್ಕೂ ಸರ್ವಜ್ಞ. ಕ್ಷಯರೋಗಿ ಬದುಕಿದ್ದಾನೆ, ಕೆಮ್ಮಿಕೊಂಡು ಕೆಮ್ಮಿಕೊಂಡು ಪಾಪ ಅವನಿಗೆ ಟಿ ಬಿ ಅಂತ ಕರಿತೀವಲ್ಲ, ಕ್ಷಯರೋಗ ಬಂದಿದೆ, ಪಾಪ ಅವನು ಕೆಮ್ಮತಾ ಇರ್ತಾನೆ. ಯಾವಾಗ ಏನಾಗ್ತಾನೋ ಗೊತ್ತಿಲ್ಲ. ಜೀವನದಲ್ಲಿ ಏನು ಖುಷಿ ಇರುತ್ತೆ ಅವನು, ಪಾಪ ಏನು ಸಂತೋಷ ಇರುತ್ತೆ. ದೇಹವೆಲ್ಲವನ್ನು ತಿಂದಾಕ್ಬಿಟ್ಟಿರ್ತವೆ ಬ್ಯಾಕ್ಟೀರಿಯಾಗಳು, ಎಲ್ಲವನ್ನು ಕೂಡ ಅವನ ಶ್ವಾಸಕೋಶ ಇತ್ಯಾದಿಯನ್ನು. ಯಾಕೆ ಬರುತ್ತೆ ಕ್ಷಯರೋಗ, ಟ್ಯೂಬರ್ಕ್ಯುಲಾಸಿಸ್ ಅಂತ ನಾವು ಕರಿತೇವೆ, ಯಾಕೆ ಬರುತ್ತೆ ಕ್ಷಯರೋಗ? ಈಗ ಕ್ಷಯರೋಗ ನಿಯಂತ್ರಣ ಆಗಿದೆ, ಎಷ್ಟೋ ಕಾಯಿಲೆಗಳನ್ನು ಇವತ್ತು ಶಾಶ್ವತವಾಗಿ ಓಡಿಸಿದ್ದಾರೆ. ಉದಾಹರಣೆಗೆ ಸಿಡುಬು ಈಗೆಲ್ಲೂ ಇಲ್ಲ, ಅಷ್ಟು ಸಿಡುಬು ರೋಗ ಹಿಂದೆ ದೊಡ್ಡ ಒಂದು ಸಿಡುಬು ಬರ್ತಾ ಇತ್ತು, ಅವರು ಎಷ್ಟೋ ಜನ ಕಣ್ಣನ್ನು ಪಾಪ ದೃಷ್ಟಿಯನ್ನೆಲ್ಲ ಕಳ್ಕೊಂಡು ಬಿಡ್ತಿದ್ರು, ಎಷ್ಟೋ ಜನ ಸತ್ತೋಗ್ತಿದ್ರು. ಎಡ್ವರ್ಡ್ ಜೆನ್ನರ್ ಅಂತಕ್ಕಂಥ ಪುಣ್ಯಾತ್ಮ ಆ ಸಿಡುಬು ರೋಗಕ್ಕೆ ಔಷಧಿಯನ್ನು ಕಂಡುಕೊಟ್ಟ. ಮಲೇರಿಯಾ ಬಂತು ಎಲ್ಲ ಕಡೆ ಹಳ್ಳಿ ಹಳ್ಳಿಗಳಲ್ಲಿ, ಈಗ ಅದು ನಿಯಂತ್ರಣ ಆಗಿದೆ. ಪ್ಲೇಗ್ ಬರ್ತಿತ್ತು, ಕೆಟ್ಟ ಕಾಯಿಲೆ, ಇಲಿಗಳ ಮೈನಲ್ಲಿರ್ತಕ್ಕಂಥ ಚಿಕಟದಿಂದ ಕಾಯಿಲೆ ಬರ್ತಿ, ಊರಿಗೆ ಊರೇ ಸತ್ತು ಹೋಗ್ತಿದ್ದಂಥ ಉದಾಹರಣೆಯನ್ನು ನಾವು ಚರಿತ್ರೆಯಲ್ಲೆಲ್ಲ ಓದಿದ್ದೇವೆ. ಪ್ಲೇಗ್ ರೋಗ, ಪ್ಲೇಗ್ ಮಾರಿ ಅಂತಲೇ ಕರೀತಾ ಇದ್ದರು. ಕ್ಷಯರೋಗ ಬಂದಾಗ ರೋಗಿ ದಿನೇ 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 ಪಾಪ ಅವನು ಕೃಷನಾಗಿ ಹೋಗ್ತಾನೆ. ಆದ್ದರಿಂದ ರಾಜನ ಹತ್ತಿರ ಕುದುರೆ ಇರಬೇಕು, ತೋಟದಲ್ಲಿ ನೀರಿರಬೇಕು, ಮನೆಯಲ್ಲಿ ಸುಂದರವಾದ ಪತ್ನಿ ಇರಬೇಕು, ಅಂದರೆ ಸುಂದರ ಅಂತ ಒಳ್ಳೆಯ ಹೆಂಡತಿ ಇರಬೇಕು, ಗಂಡನಿಗೆ ಅನುರೂಪಳಾಗಿರ್ತಕ್ಕಂಥ ಒಳ್ಳೆಯ ಪತ್ನಿ ಇರಬೇಕು. ಇದಿಲ್ಲ ಅಂದರೆ ಅವನ ಜೀವನ ಕ್ಷಯರೋಗಿ ಬದುಕಿದಂಥಕ್ಕೂ ಸರ್ವಜ್ಞ. ಕ್ಷಯರೋಗಿ ಕೆಮ್ಮಿಕೊಂಡು ಕೆಮ್ಮಿಕೊಂಡು ಅಯ್ಯೋ ದೇವರೇ ನನ್ನನ್ನು ಕರ್ಕೊಳ್ಳಪ್ಪ, ಯಾಕಪ್ಪ ನನ್ನಿಂದ ಬದುಕಿಸಿದೀಯಾ, ನನ್ನನ್ನು ಯಾಕಪ್ಪ ಕರ್ಕೊಳ್ತಾ ಇಲ್ಲ ಅಂಥೇಳಿ ಅವನು ಪ್ರತಿ ದಿನವನ್ನು ಎಣಿಸ್ತಾ ಇರ್ತಾನೆ. ದಿನದ 24 ಗಂಟೆಯನ್ನು ಎಣಿಸ್ತಿರ್ತಾನೆ, ಯಾಕಪ್ಪ ನನಗಿನ್ನೂ ಸಾವು ಬಂದಿಲ್ಲ, ನನ್ನ ಯಾಕೆ ನರಳಿಸ್ತಿದ್ದೀಯಾ ಪರಮಾತ್ಮ ಅಂಥೇಳಿ. ಆ ರೀತಿ ಆಗಬಾರದು. ಆದ್ದರಿಂದ ಇವೆಲ್ಲವೂ ಕೂಡ ಮುಖ್ಯವಾಗಿ ಮನುಷ್ಯನಿಗೆ ಇರಬೇಕಾದಂಥ ಕೆಲವು ವಿಚಾರಗಳನ್ನು ಕುರಿತು ಸರ್ವಜ್ಞ ಕವಿಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಮುಂದಿನ ಆ ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಶ್ವ ಮೇದ ಫಲ, ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ. ನೋಡಿ, ಸಿಯಾಚಿನ್ ಇದೆ ಆ ಚೈನಾದ ಬಾರ್ಡ್ರು, ಆ ಎತ್ತರವಾಗಿರ್ತಕ್ಕಂಥ ಸ್ಥಳ, ಅಲ್ಲಿ -40 ಡಿಗ್ರಿ ಇರುತ್ತೆ.
ಆ ಒಂದು ಚಳಿಯ ವಾತಾವರಣದಲ್ಲಿ ಹೋಗಿ ನಮ್ಮ ಸೈನಿಕರು ದೇಶವನ್ನು ಕಾಯ್ತಾ ಇದ್ದಾರೆ. ಆ ಸೈನಿಕರಿಗೆ ಒಂದು ಸಲಾಮನ್ನು ನಾವು ಹೇಳಬೇಕಾಗುತ್ತೆ. ಯಾಕಪ್ಪ ಅಂದರೆ ಅವರಲ್ಲಿ ಪಾಕಿಸ್ತಾನದ ಗಡಿಯಲ್ಲಿ, ಚೈನಾದ ಗಡಿಯಲ್ಲಿ, ಈ ಕಡೆ ಬರ್ಮಾದ ಗಡಿಯಲ್ಲಿ, ಬಾಂಗ್ಲಾದ ಗಡಿಯಲ್ಲಿ ಕಾಯ್ತಾ ಇರೋದ್ರಿಂದ ನಾವು ಭಾರತ ದೇಶದೊಳಗಡೆ ಇವತ್ತು ನೆಮ್ಮದಿಯಾಗಿದ್ದೀವಿ. ಇವತ್ತು ನಮ್ಮ ಭೂಸೇನೆ, ಆರ್ಮಿ, ನೇವಿ, ನೌಕಾಸೇನೆ ಇಡೀ ದೇಶದ ಮೂರು ಭಾಗವನ್ನು, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಈ ಕಡೆ ಯಾವುದು ಹಿಂದೂ ಮಹಾಸಾಗರ, ಮೂರು ಕಡೆ ಕೂಡ ಅವರು ದೇಶವನ್ನು ನೌಕಾಪಡೆ ಕಾಯ್ತಾ ಇರುತ್ತೆ. ನೀರಿನ ಒಳಗಡೆ ಇದ್ಕೊಂಡವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಜಲಂತರ್ಗಾಮಿ ನೌಕೆಗಳಿರುತ್ತೆ, ಅದರೊಳಗಡೆ ಕುಳಿತಿರ್ತಾರೆ ಅವ್ರ ಪಾಪ ಸೈನಿಕರು. ನೀರಿನ ಒಳಗಡೆ ಅಡಿಗೆ ಕುಳಿತಿರ್ತಾರೆ, ಎಲ್ಲಿ ಯಾರು ಬರ್ತಾರೋ ಅಂಥೇಳಿ ಕಾಯ್ತಾ ಇರ್ತಾರೆ ದೇಶವನ್ನು. ಈ ಕಡೆ ಭೂಸೇನೆ, ಈ ಕಡೆ ನೌಕಾಸೇನೆ, ಆ ಕಡೆ ವಾಯುಸೇನೆ, ಆರ್ಮಿ, ನೇವಿ, ಏರ್ಫೋರ್ಸ್, ಈ ಮೂರು ಕೂಡ ನಮ್ಮ ದೇಶವನ್ನು ಕಾಯ್ತಾ ಇರ್ತಾರೆ. ಅವರು ಅಡಿಯ ಮುಂದಿಡೆ ಸ್ವರ್ಗ, ಯುದ್ಧ ಶುರುವಾಯಿತು ನುಗ್ಗುವುದೇ, ಏರ್ ಸ್ಟ್ರೈಕ್ ಮಾಡಬೇಕು ನುಗ್ಗಿ ಹೋಗ್ತಾರೆ ಅವರು. ಕಾರ್ಗಿಲ್ ಯುದ್ಧ ಸೈನಿಕರು ನುಗ್ತಾರೆ, ಹೆದರೋದಿಲ್ಲ ಅವರು. ಯಾಕಪ್ಪ ಅಂತ ಕೇಳಿದರೆ ತಾಯಿನಾಡಿನ ಋಣವನ್ನು ತೀರಿಸಬೇಕು, ಧೈರ್ಯದಿಂದ ನುಗ್ಗಬೇಕು. ಸೈನಿಕನಾದವನಿಗೆ ಅಧೈರ್ಯವಾಗಲಿ, ಭಯವಾಗಲಿ, ಅಂಜಿಕೆಯಾಗಲಿ ಇರಬಾರ್ದು. ಧೈರ್ಯಂ ಸರ್ವತ್ರ ಸಾಧನಂ, ನಡೆ ಮುಂದೆ ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಅಂಥೇಳಿ ಅವರು ಬಡೇ ಚಲೋ ತುಂ ಬಡೇ ಚಲೋ ಅಂಥೇಳಿ ಮುಂದೆ ಮುಂದೆ ಹೋಗ್ತಿರ್ತಾರೆ. ಅದು ಸೈನಿಕ, ಅವನು ವೀರ. ಹಾಗೆ ಕುರಿತು ಹೇಳ್ತಿರ್ತಾರೆ, ಅಡಿಯ ಮುಂದಿಡೆ ಸ್ವರ್ಗ, ಮುಂದೆ ಹೆಜ್ಜೆ ಇಟ್ಟರೆ ಸ್ವರ್ಗ, ಹೆದರ್ಕೊಂಡು ಕೂತ್ರೆ ಆಗಲ್ಲ. ಅಡಿಯ ಹಿಂದಿಡೆ ನರಕ, ಹೆಜ್ಜೆಯನ್ನು ಹಿಂದೆ ಇಟ್ಟರೆ ಅದೇ ನರಕ. ಹೆಜ್ಜೆ ಮುಂದಕ್ಕೆ ಯಾರಿಡ್ತಾನೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಅರ್ಥ ಏನಂದರೆ ಸುಖ ಲಭಿಸುತ್ತೆ ಜೀವನದಲ್ಲೂ ಅಷ್ಟೇ. ಒಂದು ಪರೀಕ್ಷೆ ಆಯಿತು, ಇನ್ನೊಂದು ಪರೀಕ್ಷೆ ತಗೋ, ಈ ಪರೀಕ್ಷೆಯಲ್ಲಿ ಏನೋ ಆಯಿತು ಮುಂದಕ್ಕೆ ಹೋಗು. ಯಾವಾಗಲೂ ಕೂಡ ಹಿಂದಕ್ಕೆ ಹೋಗಬೇಡ, ಹೆಜ್ಜೆಯನ್ನು ತೆಗೆದ ಮೇಲೆ ಹಿಂದಕ್ಕಿಡಬಾರ್ದು, ಮುಂದೆ 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 ಸಾಗಿ ಹೋಗ್ತಿರಬೇಕು ಎನ್ನುವುದು ಈ ಒಂದು ವಚನದ ಸಂದೇಶ. ಅಡಿಗಶ್ವಮೇಧ ಫಲ ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ. ಈಗ ಅಶ್ವಮೇಧವನ್ನು ಮಾಡ್ತಾರೆ, ಅಶ್ವಮೇಧ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಕುದುರೆಯನ್ನು ಬಿಡುತ್ತಾರೆ. ಕುದುರೆ ಮನಸ್ಸೋ ಇಚ್ಛೆ ಹೋಗ್ತಿರುತ್ತೆ, ಅದರಿಂದ ಸೈನಿಕರು ಹೋಗ್ತಿರ್ತಾರೆ. ಯಾರೋ ಅವನು ಕುದುರೆಯನ್ನು ಕಟ್ಟಾಕ್ತಾನೆ, ಸೈನಿಕರು ಅವನ ಮೇಲೆ ಯುದ್ಧವನ್ನು ಮಾಡ್ತಾರೆ, ರಾಜ್ಯವನ್ನು ಗೆಲ್ತಾರೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಹೀಗೆ ಮಾಡಿ ಮಾಡಿ ಸಮಸ್ತ ಜಗತ್ತನ್ನು ಗೆದ್ದ ಮೇಲೆ ಅಶ್ವಮೇಧ ಯಾಗ ಆಗತ್ತೆ. ಅದನ್ನು ಮಾಡಬೇಕಾದ್ರೆ ಏನಿರಬೇಕು, ಮುಖ್ಯವಾಗಿ ಏನಿರಬೇಕು, ಧೈರ್ಯ ಬೇಕು. ಅದಕ್ಕೋಸ್ಕರನೇ ತೆಗೆದ ಹೆಜ್ಜೆಯನ್ನು ಹಿಂದೆ ಇಡಬಾರದು, ಅದಕ್ಕೋಸ್ಕರನೇ ಮುಂದೆ ನುಗ್ಗಿ ನುಗ್ಗಿ ಹೋಗಬೇಕು. ಈಗ ವ್ಯಾಪಾರ ಮಾಡ್ತಿರ್ತಾರೆ ನೋಡಿ, ಕೆಲವರು ಸಾಲ ಮಾಡ್ತಾರೆ, ಸಾಲ ಮಾಡಿ ಕಷ್ಟಪಟ್ಟು ಲಾಭ ಗಳಿಸ್ತಾರೆ, ಲಾಭ ಗಳಿಸಿದ ಮೇಲೆ ಇನ್ನೂ ದೊಡ್ಡ ಒಂದು ಫ್ಯಾಕ್ಟ್ರಿಯನ್ನು ಕಟ್ತಾರೆ, ಇನ್ನೂ ವ್ಯಾಪಾರ ಜಾಸ್ತಿ ಮಾಡ್ತಾರೆ. ಅದಕ್ಕೋಸ್ಕರನೇ ಯಾವಾಗಲೂ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ನಾನು, ಇದರಲ್ಲಿ ಫಲ ಸಿಗತ್ತೆ, ನನಗೆ ಯಶಸ್ಸು ಸಿಗುತ್ತೆ ಅಂತ ಗೊತ್ತಾದಾಗ ಯಾವ ಕಾರಣಕ್ಕೂ ಹಿಂಜಗ್ಗಬಾರದು. ನೋಡಿ, ಸೈನ್ಯಕ್ಕೆ ಯುದ್ಧಕ್ಕೆ ಹೋದಂಥ ಸೈನಿಕರು ಯಾವತ್ತೂ ಕೂಡ ಹಿಂದಿರುಗಿ ನೋಡಲ್ಲ, ಅವರು ಸತ್ರು ಪರವಾಗಿಲ್ಲ, ಭಾರತ ಮಾತೆಗೋಸ್ಕರ, ಈ ಭೂಮಿಗೋಸ್ಕರ, ಈ ನೆಲಕ್ಕೋಸ್ಕರ, ಮಾತೃಭೂಮಿಗೋಸ್ಕರ ನನ್ನ ದೇಹ ತ್ಯಾಗ ಆಗಲಿ ಅಂಥೇಳಿ ಅವರು ಯೋಚನೆ ಮಾಡ್ತಾರೆ. ಇದು ಅಡಿಯ ಮುಂದಿಡೆ ಸ್ವರ್ಗ. ಗೆದ್ದು ಬರ್ತಾರೆ ಒಂದು ದಿವಸ. ನಾವು ನೋಡ್ತಾ ಇದ್ದೇವೆ, ಮೊನ್ನೆ ಭಾರತ ಮತ್ತು ಪಾಕಿಸ್ತಾನ ಏರ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಿ ಏನಾಯಿತು, ನಮ್ಮ ದೇಶದ ಸೈನಿಕರು ಅಲ್ಲಿ ಹೋದರು, ಅಭಿನಂದನ್ ಅವರು ಹೋಗಿ ಅಲ್ಲಿ ಕಷ್ಟವನ್ನು ಪಟ್ಟರು. ನಂತರ ಅವರು ಯಾವುದಕ್ಕೂ ಹೆದರಲಿಲ್ಲ, ತಾವು ಮಾಡಬೇಕಾದ ಕೆಲಸವನ್ನು ಮಾಡಿ ಮುಗಿಸಿ ವಾಪಸ್ ಈ ದೇಶಕ್ಕೆ ಬಂದರು. ಇಡೀ ದೇಶ ಅವರಿಗೆ ಅಭಿನಂದಿಸಿತು. ಅದಕ್ಕೆ ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಹೆಜ್ಜೆನ ಹಿಂದೆ ಇಟ್ಟರೆ ಅದೇ ನರಕ. ಹೇಡಿ ಥರ ಬದುಕಬಾರದು. ನಾವು ಮಹಾಭಾರತದಲ್ಲಿ ಉತ್ತರ ಕುಮಾರನ ಪ್ರಸಂಗವನ್ನು ನೋಡ್ತೇವೆ. ಉತ್ತರ ಕುಮಾರ ಹೆಂಗಸರ ಮುಂದೆ ಜಂಬ ಕೊಚ್ಕೋತಾ ಇರ್ತಾನೆ. ಅದಕ್ಕೋಸ್ಕರ ಕೆಲವರು ಹೇಳ್ತಿರ್ತಾರಲ್ಲ, ಏನಪ್ಪ ಅಂತ ಕೇಳಿದರೆ, ಉತ್ತರ ಕುಮಾರನ ಪೌರುಷ ಆ ಬಲಿಯರ ಮುಂದೆ, ನನ್ನ ಪೌರುಷ ಎಲೆ ಮುಂದೆ ಅಂತ ಒಂದು ಮಾತಿದೆ ನೋಡಿ. ಉತ್ತರ ಕುಮಾರನ ಪೌರುಷ ಎಲ್ಲಿ, ಅಬಲೆಯರ ಮುಂದೆ, ಹೆಣ್ಮಕ್ಳ ಮುಂದೆ. ಏ, ನಾನು ಯುದ್ಧಕ್ಕೆ ಹೋಗ್ಬಿಡ್ತಿದ್ದೆ, ಕೌರವರನ್ನೆಲ್ಲ ಸದೆ ಬಡ್ದು ಬಿಡ್ತಿದ್ದೆ, ನನಗೊಬ್ಬ ಸಾರಥಿ ಇಲ್ಲ. ಅವಾಗ ಅರ್ಜುನ ಬೃಹನ್ನಳೆಯ ಕರ್ಕೊಂಡಾಗ ಏನು ಮಾಡ್ತಾನೆ, ಆತ ಹೆದರ್ಕೊಂಡು ಓಡ್ಬಿಡ್ತಾನೆ ಉತ್ತರ ಕುಮಾರ. ಅವಾಗ ಅವನನ್ನು ತಡೆ ಹಿಡಿದು ಅವನ ಪರವಾಗಿ ತಾನೇ ಯುದ್ಧವನ್ನು ಮಾಡಿ ಗೆಲ್ಲಿಸ್ಕೊಡ್ತಾನೆ ಅರ್ಜುನ. ಅದಕ್ಕೋಸ್ಕರನೇ ಯಾವುದೇ ಕೆಲಸವನ್ನು ಮಾಡುವಾಗ ಮನುಷ್ಯ ಧೈರ್ಯವಾಗಿ ಮುನ್ನುಗ್ಗಬೇಕು, ಮುನ್ನುಗ್ಗಿದ್ರೆ ಯಶಸ್ಸು ಸಿಗುತ್ತೆ.
ಇದು ಸರ್ವಜ್ಞ ನಮಗೆ ಎಂತಹ ಬುದ್ಧಿ ಮಾತನ್ನು ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ ನೋಡಿ. ಅದಕ್ಕೋಸ್ಕರನೇ ಮುಂದೇನಾಗುತ್ತೋ ಮುಂದೇನಾಗುತ್ತೋ ಅಂತ ಯೋಚನೆ ಮಾಡ್ತಾ ಕೂತ್ರೆ ನಾವು ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಮಾತಿದೆ, ಲಕ್ಷ್ಮೀ ಆಶ್ರಯಂತೆ ಧೈರ್ಯವಾನ್. ಲಕ್ಷ್ಮೀ ಯಾರ ಹತ್ರ ಇರ್ತಾಳೆ, ಹಣ ಯಾರ ಹತ್ರ ಜಾಸ್ತಿ ಇರುತ್ತೆ, ಯಾರಿಗೆ ಧೈರ್ಯ ಇರುತ್ತೋ ಅವ್ರು ಹೆಚ್ಚು ಹಣವನ್ನು ಸಂಪಾದಿಸ್ತಾರೆ. ಯಾಕೆ ಅಂತ ಕೇಳಿದರೆ ಅವ್ರಿಗೆ ಗೊತ್ತು ನಾವು ಈ ಮಾರ್ಗದಲ್ಲಿ ಹೋದರೆ ಹಣವನ್ನು ಹೆಚ್ಚು ದುಡಿಬಹುದು ಅಂತೇಳಿ. ನಿಮಗೆ ಗೊತ್ತಿರಬೇಕು, ಇನ್ಫೋಸಿಸನ್ನು ಪ್ರಾರಂಭ ಮಾಡಿದಂಥ ನಾರಾಯಣಮೂರ್ತಿಯವರು, ಅವರ ಪತ್ನಿ ಶ್ರೀಮತಿ ಸುಧಾ ನಾರಾಯಣಮೂರ್ತಿಯವರು, ಅವರು ಕೇವಲ 10,000 ರೂಪಾಯಿ ಬಂಡವಾಳದೊಂದಿಗೆ 4-5 ಜನ ಡೈರೆಕ್ಟರ್ಗಳನ್ನು ಸೇರಿಸ್ಕೊಂಡು ಇನ್ಫೋಸಿಸ್ ಅಂತ ಕಂಪ್ನಿಯನ್ನು ಕಟ್ಟಿದರು. ಒಂದು ಸಣ್ಣ ಮನೆಯಲ್ಲಿ ಶುರುವಾಯಿತು. ಇವತ್ತು ಇನ್ಫೋಸಿಸ್ಸು ಇಡೀ ಜಗತ್ತಿನಾದ್ಯಂತ 100+ ದೇಶಗಳಿಗೆ ಅದು ಸರ್ವಿಸನ್ನು ಕೊಡ್ತಾ ಇದೆ. ಅದು ಇವತ್ತು ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು ಇತ್ಯಾದಿಗಳಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿದೆ. ನೋಡಿ, ಕನ್ನಡಿಗರು ಧೈರ್ಯ ಮಾಡಿ ಮಾಡಿದ್ದಕ್ಕೆ ಇವತ್ತೇನಾಯಿತು, ಇನ್ಫೋಸಿಸ್ಸು ನಾನು ಕೇಳ್ಪಟ್ಟೆ 2 ಲಕ್ಷಕ್ಕೂ ಹೆಚ್ಚು ಜನ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 100,000 ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ. ಅವರು 10,000 ರೂಪಾಯಿನಲ್ಲಿ ಪ್ರಾರಂಭ ಮಾಡಿದಂಥ ಆ ಒಂದು ವ್ಯವಹಾರ, ಆ ಬಿಸ್ನೆಸ್ಸು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಅದಕ್ಕೋಸ್ಕರನೇ ಈಗ ವಿಪ್ರೋ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಅಥವಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಇರ್ಬೋದು, ಈ 3 ಜನ ದಿಗ್ಗಜರು ನಮ್ಮಲ್ಲಿ. ಈ ದಿಗ್ಗಜರು ಯಾವುದ್ರಂದೆ ಸಾಫ್ಟ್ವೇರಲ್ಲಿ. ಇವತ್ತು ಜಗತ್ತಿನಲ್ಲಿ ಬೆಂಗಳೂರು ಒಂದು ಸಾಫ್ಟ್ವೇರ್ನಲ್ಲಿ, ಇವತ್ತು ಬ್ರೈನ್ ಅಂತ ಏನು ಕರಿತೇವಲ್ಲ, ಭಾರತದ ಬ್ರೈನು ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಂದು IT ಇನ್ಫಾರ್ಮೇಷನ್ ಟೆಕ್ನಾಲಜಿ ನಮ್ಮ ಬೆಂಗಳೂರಿನಲ್ಲಿದೆ ಅನ್ನೋದಕ್ಕೆ ನಾವೆಲ್ಲ ಕೂಡ ಖುಷಿ ಪಡಬೇಕು. 1,000+ ಕಂಪ್ನಿಗಳು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾವೆ. ಯಾಕೆಂದರೆ ಧೈರ್ಯವನ್ನು ಮಾಡಿ ಮುನ್ನುಗ್ಗಿದ್ದಕ್ಕೆ ಎಲ್ಲವೂ ಸಿಗುತ್ತೆ. ಧೈರ್ಯ ಮಾಡಿ ಹೋದರೆ ಅಮೇರಿಕಾವನ್ನು ಕಂಡದ ಕೊಲಂಬಸ್, ಸಮುದ್ರದಲ್ಲಿ ಹೋಗಬೇಕು ಭಾರತ ಕಂಡಿಡಬೇಕು ಅಂತ ಬಂದಂಥ ಕೊಲಂಬಸ್ಸು 100+ ದಿನ ಪಾಪ ನೀರಿನ ಮೇಲೆ ಆ ಊಟ ತಿಂಡಿ ವ್ಯವಸ್ಥೆ ಕಷ್ಟ ಎಲ್ಲವನ್ನು ಅನುಭವಿಸ್ಕೊಂಡು ಅವನು ಹೋಗಿ ಅಮೇರಿಕ ಕಂಡಿದ. ಇವತ್ತು ಅಮೇರಿಕ ಜಗತ್ತಿನ ಬಲಿಷ್ಠ ರಾಷ್ಟ್ರ ಆಗಿದೆ. ಹಾಗೆಯೇ ವಾಸ್ಕೋಡಿಗಾಮ ಭಾರತಕ್ಕೆ ಅವನ ಜಲಮಾರ್ಗವನ್ನು ಕಂಡಿದ. ಅವರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಧೈರ್ಯ ಬೇಕು. ಯಾಕೆಂದರೆ ನಾನು ಸತ್ತೋಗ್ತೀನಿ ಏನಾಗ್ಬಿಡುತ್ತೋ ಅಂತ ಭಯದಲ್ಲಿರೋರು ಏನೂ ಸಾಧನೆಯನ್ನು ಮಾಡಲಾರರು. ಸಾಧನೆ ಮಾಡಬೇಕಂದ್ರೆ ಧೈರ್ಯ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗುತ್ತೆ. ಅದಕ್ಕೆ ಅಡಿಯನ್ನು ಮುಂದೆ ಇಟ್ಟು ಹೋದರೆ ಸ್ವರ್ಗ ಸಿಗುತ್ತೆ, ಅಡಿಯನ್ನು ಹಿಂದೆ ಇಟ್ಟುಬಿಟ್ರೆ ನರಕ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ. ನೋಡಿ, ದೇಶಕ್ಕೋಸ್ಕರ ಸಾವು ಬಂದರೂ ಕೂಡ ಯೋಚನೆ ಮಾಡಬಾರ್ದು. ಯಾಕೆಂದರೆ ಹಿಂದೆ ಸೈನಿಕರು ತಮ್ಮ ರಾಜನಿಗೋಸ್ಕರ ಆತ್ಮಾರ್ಪಣೆಯನ್ನು ಮಾಡ್ಕೊಳ್ತಾ ಇದ್ದರು, ಯುದ್ಧ ಮಾಡಿ ರಾಜನಿಗೆ ಜೈವನ್ನು ತಂದು ಕೊಡ್ತಾ ಇದ್ದರು. ಅದಕ್ಕೋಸ್ಕರನೇ ಸೈನಿಕರಿದ್ದಾರಲ್ಲ, ಅವ್ರ ಜೀವನ ಬಹಳ ಕಷ್ಟ. ನೋಡಿ, ಎಷ್ಟೋ ಜನ ತಂದೆ ತಾಯಿಯನ್ನು ಬಿಟ್ಟು 1,000+ ಕಿಲೋಮೀಟರ್. ನಾನು ಜಮ್ಮು ಕಾಶ್ಮೀರದವರೆಗೆ ಹೋಗಿದ್ದೇನೆ, ಈ ಕಡೆ ಅರುಣಾಚಲ ಪ್ರದೇಶದವರೆಗೆ ಹೋಗಿದ್ದೇನೆ, ಈ ಕಡೆ ತಿರುವನಂತಪುರದವರೆಗೆ ಹೋಗಿದ್ದೇನೆ. ನಾನು ಆರ್ಮಿ, ನೇವಿ, ಏರ್ಫೋರ್ಸ್ 3 ವರ್ಗದಲ್ಲಿರ್ತಕ್ಕಂಥ ಸ್ನೇಹಿತರಿದ್ದಾರೆ ನನಗೆ. ಅವ್ರ ಜೊತೆ ನಾನು ಮಾತಾಡಿದ್ದೇನೆ, ಅವ್ರ ಕಷ್ಟ ಸುಖಗಳನ್ನು ಕೇಳಿದ್ದೇನೆ ಅಂತಹ ಸೈನಿಕರಿಗೆ. ಅದಕ್ಕೆ ನಮ್ಮ ದೇಶದ ಈ ಹಿಂದೆ ಇದ್ದಂಥ ಮಾಜಿ ಪ್ರಧಾನಿಗಳಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರು. ಜವಾನರಿಗೆ, ಸೈನಿಕರಿಗೆ ಜೈ ಅನ್ನಬೇಕು. ದೇಶವನ್ನು ಕಾಯ್ತಕ್ಕಂಥವರು, ಅನ್ನ ಕೊಡ್ತಕ್ಕಂಥ ಭೂಮಾತೆಯ ಮಗ, ಭೂಮಿ ತಾಯಿಯ ಚೊಚ್ಚಿಲ ಮಗ ಯಾರು? ಭೂಮಿ ತಾಯಿಯ ಚೊಚ್ಚಿಲ ಮಗನನ್ನು ಕಣ್ತೆರೆದೊಮ್ಮೆ ನೋಡಿದ್ದೀರೇನು ಅಂತಾರೆ. ಯಾಕಪ್ಪ ಅಂತ ಕೇಳಿದೆ, ರೈತ ಅನ್ನ ಕೊಡ್ತಕ್ಕಂಥ ರೈತ, ರೈತನ ಜೀವನ ಅಷ್ಟು ಬಹಳ ದೊಡ್ಡದು. ಇವನೇ ನೋಡು ಅನ್ನದಾತ, ಒಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು ಅಂಥೇಳಿ ಕವಿ ಬರೀತಾರೆ ಇಲ್ಲಿ. ನೇಗಿಲ ಕುಳದಲ್ಲಿ ಅಡಗಿದೆ ಧರ್ಮ, ನೇಗಿಲ ಮೇಲೇ ನಿಂತಿದೆ ಧರ್ಮ. ನೇಗಿಲ ಕುಳದೊಳಗೆ ಅಡಗಿದೆ ಧರ್ಮ, ನೇಗಿಲ ಮೇಲೇ ನಿಂತಿದೆ ಧರ್ಮ ಅಂತ ಹೇಳ್ತಾರೆ ಇಲ್ಲಿ. ನೋಡಿ, ನೇಗಿಲು, ಅದಕ್ಕೆ ಸರ್ವಜ್ಞ ಬಹಳ ಸೊಗಸಾಗಿ ಹೇಳಿದ್ದಾನೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿ ಮ್ರಾಟೆ ನಡೆದುದಲ್ಲದೆ ದೇಶ ದಾಟವೇ ಕೆಡಗು ಸರ್ವಜ್ಞ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಬಹಳ ಮುಖ್ಯ. ಹೊಲ ಉಳ್ತಕ್ಕಂಥದ್ದು, ಬೆಳೆ ಬೆಳೆಸ್ತಕ್ಕಂಥದ್ದು ಅಲ್ವೇ? ಯಾಕೆಂದರೆ ಹಣ್ಣು ತರಕಾರಿ ಎಲ್ಲವನ್ನು ಕೂಡ ರೈತ ನಮಗೆ ಸೊಪ್ಪು ಸದ ಎಲ್ಲವನ್ನು ಕೊಡ್ತಾರೆ. ಪಾಪ ಕಷ್ಟಪಟ್ಟು ದುಡಿತಾನೆ ರೈತ. ಆ ರೈತರಿಗೆ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿರಬೇಕು.
ಈ ದೇಶದ ಪ್ರತಿಶತ 70% ಜನ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಆಗ ಈ ಕೃಷಿಕರಿಗೆ ರೈತರಿಗೆ ನಾವೇನು ಫಾರ್ಮರ್ಸ್ ಅಂತೇವೆ ಅವರಿಗೆ ಹೆಚ್ಚಿನ ಒಂದು ಮಾನ್ಯತೆಯನ್ನು ಸರ್ಕಾರ ಆಗಲಿ ಜನಗಳಾಗಲಿ ಎಲ್ಲರೂ ಕೊಡಬೇಕು. ನೋಡಿ ಯಾವುದೇ ಅಧಿಕಾರಿ ರೈತ ಹುಡುಕೊಂಡು ಬಂದ ಕಚೇರಿಗೆ ಅವನ ಕೆಲಸನ ದಯವಿಟ್ಟು ಮೊದಲು ಮಾಡಿ ಕೊಡಬೇಕು. ಯಾಕೆ ಅಂತ ಹೇಳ್ತೀರಿ? ಅವನಲ್ಲಿ ದನಗಳನ್ನು ಹೊಲಗಳ ಹತ್ರ ಬಿಟ್ಟು ಬಂದಿರ್ತಾನೆ, ಎಮ್ಮೆಗಳನ್ನು ಪಾಪ ಕಾಯ್ತಾ ಇರ್ತಾನೆ. ನೋಡಿ ಹಾಲು ಕಾಯ್ದು ಕಾಯಿಸಿ ನಮಗೆ ಅವನು ಹಸುಗಳನ್ನು ಕಾದು ಹಾಲನ್ನು ಕರೆದು ಅವನ ಡೈರಿಗೆ ಹಾಕ್ತಾನೆ. ನಾವು ಸಿಟಿಗಳಲ್ಲಿ ಅಥವಾ ನಗರದಲ್ಲಿ ಇರ್ತಕ್ಕಂಥ ಜನ ಆ ನಂದಿನಿ ಹಾಲನ್ನು ಹೋಗಿ ಕುಡಿತೆ. ಇನ್ನೊಂದು ಮಾತನ್ನು ತಮಗೆ ನಾನು ವಿನಂತಿ ಮಾಡ್ತೇನೆ, ದಯಮಾಡಿ ನಂದಿನಿ ಹಾಲನ್ನೇ ಬಳಸಿ. ಯಾಕೆ ಅಂತ ಕೇಳ್ತೀರಾ? ಅದು ನಮ್ಮ ರೈತರಿಗೆ ಅದರಿಂದ ಸಹಾಯ ಆಗುತ್ತೆ. ಅವ್ರಿಗೊಂದು 2 ರೂಪಾಯಿ 4 ರೂಪಾಯಿ ಸರ್ಕಾರ ಅವ್ರಿಗೆ ಸಬ್ಸಿಡಿಯನ್ನು ಕೊಡುತ್ತೆ, ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಡುತ್ತೆ. ಆದ್ದರಿಂದ ನಾವು ನಮ್ಮ ರೈತರು ಬೆಳೆದಂಥ ನಮ್ಮ ರೈತರು ಒಂದು ಹಸುಗಳನ್ನು ಸಾಕಿ ಪಾಪ ಹಾಲನ್ನು ತೆಗೆದುಕೊಂಡು ಬಂದು ಹಾಕಿರ್ತಾರೆ, ಆ ನಂದಿನಿ ಉತ್ಪನ್ನಗಳನ್ನು ನಾವು ಬಳಸಿದ್ರೆ ನಮ್ಮ ರೈತರಿಗೆ ನಾವು ಅಷ್ಟಿಷ್ಟು ಏನೋ ಕೈಲಾದಷ್ಟು ಸಹಾಯ ಮಾಡ್ದಂಗಾಗುತ್ತೆ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಅಂತ ಅನ್ಸರ್ವಾಗಿ ದೇಶದ ವಿಷಯ ಬಂದಾಗ ಸಾಯ್ಲಿಕ್ಕೂ ನಾವು ಸಿದ್ಧರಾಗಿರಬೇಕು. ಸೈನಿಕ ನೋಡಿ ಇದ್ದಾಗಿರುತ್ತೆ, ಪಾಪ ಅವನು ಹೊಸದಾಗಿ ಮದುವೆ ಆಗಿರ್ತಾನೆ, ಕರೆ ಬರುತ್ತೆ, ಹೆಂಡತಿಯನ್ನು ಬಿಟ್ಟು ಪಾಪ ನಾವು ವಧುವಳು ಹೋಗ್ತಾನೆ ಇದ್ದಕ್ಕೆ. ಅಪ್ಪ ಅಮ್ಮಂಗೆ ವಯಸ್ಸಾಗಿರುತ್ತೆ, ಅವ್ರನ್ನ ಬಿಟ್ಟುಬಿಟ್ಟು ನಾನು ಇದ್ದಕ್ಕೆ ಹೋಗ್ತೀನಿ ಅಂತ ಹೋಗ್ತೇನೆ. ಹೋಗಿ ಹೋರಾಟ ಮಾಡಿ ಎಷ್ಟೋ ಜನ ಬಾಂಬ್ಗಳ ಬಲಿಗಾಗ್ತಾರೆ, ಪಾಪ ಎಷ್ಟೋ ಜನ ಗುಂಡುಗಳಿಗೆ ಬಲಿಯಾಗಿ ಹುತಾತ್ಮರಾಗ್ತಾರೆ. ಆ ಹುತಾತ್ಮರಾದಂಥ ಸೈನಿಕರಿಗೆ ನಿಜವಾಗ ಕೂಡ ನಾವು ಯಾವತ್ತೂ ಕೂಡ ಮರ್ಯಾದೆಯನ್ನು ಕೊಡಬೇಕು. ಅಂಥ ಸೈನಿಕರ ಕುಟುಂಬಗಳಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಕೂಡ ನಾವು ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಭಾನುವಾರ ಎಂದಿನಂತೆ ರಾತ್ರಿ 8:00 to 8:30 ನಡುವೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೆ ತಮ್ಮೆಲ್ಲರೂ ಕೂಡ ಕ್ಷಣಾರ್ಥಿ. ನಮಸ್ಕಾರ. ಬಸವಲಿಂಗಾಯ ನಮಃ.